ರೈಕರ್ ಆಡಳಿತಾಧಿಕಾರಿಗಳು ತಾಲೂಕು ಪಂಚಾಯತ್ ಅಂಕೋಲ, ಶ್ರೀಮತಿ ದೀಪಾ ನಾಯ್ಕ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬಾವಿಕೇರಿ, ಮಾನ್ಯ ಸಚಿವರಾದ ಶ್ರೀಯುತ ಮಂಕಾಳ್ ಎಸ್ ವೈದ್ಯರವರು ಈ ಒಂದು ಕಾರ್ಯಕ್ರಮದಲ್ಲಿ ಹೆಜ್ಜೆ ಇಟ್ಟು ತಮ್ಮ ಉಪಸ್ಥಿತಿಯನ್ನು ತೋರಿಸಿದ್ದಾರೆ. ಸರ್ವರನ್ನು ನೋಡುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದ ವೈಶಿಷ್ಟ್ಯಪೂರ್ಣವಾದ ಹಾಗೂ ತೀರಾ ಅಗತ್ಯವಾಗಿರುವಂತಹ ಕೆಲವು ಸಲಹೆ ಸೂಚನೆಗಳೊಂದಿಗೆ ಈ ದಿನದ ಕಾರ್ಯಕ್ರಮಕ್ಕೆ ಹೊಸ ಶರಾವನ್ನು ಬರೆಯಲಿದ್ದಾರೆ. ಅಂಕೋಲ ಇವರು ಕೂಡ ಉಪಸ್ಥಿತರಿರಬೇಕು ಎಂದು ಮನವಿ ಮಾಡಿಕೊಳ್ತಾ ಇದ್ದೇನೆ. ಬಹುಶಃ ಬಾವಿಕೇರಿಯ ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ ಒಬ್ಬ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಮಾನ್ಯ ಶಾಸಕರ ಎದುರಲ್ಲಿ ಉಪ ವಿಭಾಗಾಧಿಕಾರಿಗಳು ಮೀನುಗಾರಿಕೆ ಮತ್ತು ಬಂದರು ಇಲಾಖೆಯ ಸಚಿವರ ಆಗಮಿಸುತ್ತಿರುವುದು ನಮ್ಮ ನಿಮ್ಮೆಲ್ಲರ ಸೌಭಾಗ್ಯ. ನಾವು ಅಂದಾಜು ಮಾಡಿರಲಿಲ್ಲ, ನಿಜವಾಗಿ ಅನಿರೀಕ್ಷಿತವಾಗಿ ಸರ್ ಮತ್ತು ಅವರ ಎಲ್ಲ ಬಳಗದವರು, ಮಿಶ್ರ ಬಳಗದವರು ಇವತ್ತು ಗ್ರಾಮ ಜನಸ್ಪಂದನಾ ಸಭೆ ಇರುವುದರಿಂದ ಅದರ ಪ್ರಯುಕ್ತವಾಗಿ ಪ್ರಥಮ ಭೇಟಿ ನಮ್ಮ ಶಾಲೆಗೆ ಆಗಿಬಿಟ್ಟಿದೆ. ಹಾಗೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸರ್. ಅಂದ್ರೆ ಇದು ಇದೆ ಅಂದರೆ ಸ್ವಲ್ಪ ಸಂಸ್ಕಾರ ಕಂಡಿದೆ. ಸ್ಟ್ರೆಂಗ್ತು 100 ಇದೆ ಸದಸ್ಯರಿಗೆ, ಎಲ್ಲ ಗೌರ್ಮೆಂಟ್ ಸ್ಕೂಲ್ಗಳ ಪಡ್ಕೊಳ್ಳೋದ್ರಿಂದ ಕನ್ನಡ ಮಾಧ್ಯಮ ಶಾಲೆಗಳು ಸ್ವಲ್ಪ 100 ಸ್ಟ್ರೆಂಗ್ 3 ಕ್ಲಾಸ್ 8 ಮಕ್ಕಳು ಚೆನ್ನಾಗಿದ್ದಾರೆ. ಸಹಜವಾಗಿ ಆಕರ್ಷಣೆ ಆಂಗ್ಲ ಮಾಧ್ಯಮದ ಕಡೆ ಹೋಗಿದೆ, ಬಟ್ ನಮ್ದು ಸ್ಟ್ರೆಂತ್ ಚೆನ್ನಾಗಿದೆ. ಅನ್ನಭಾಗ್ಯ ಸಾರಿಗೆ ಯೋಜನೆ ಬಸ್ ಸಾರಿಗೆ, ಮೊದಲು ನೀವೆಲ್ಲ ಹೋಗಿ ಕ್ಯೂಲ್ಲಿ ಇಟ್ಕೊಂಡು ಪಾಸ್ ಕೇಳಬೇಕಿತ್ತು, ಈಗ ಇಲ್ಲ, ಕೈ ಮಾಡೋದು ಬಸ್ ಹತ್ಕೊಂಡು ಬರ್ತಾ ಇರೋದು. ಶಾಲೆಗೆ ಮಾತ್ರ ಅಲ್ಲ, ಅಜ್ಜಿ ಮನೆಗೆ ಹೋಗ್ಲಿಕ್ಕು ಹೌದಲ್ಲ. ಹಾ, ಈ ನಾಲ್ಕು ಯೋಜನೆ ಬಡವರಿಗಾಗಿ ಅಂದ್ರೆ ಹಾಗೆ ಅವ್ರ ಪರಿಚಯ ಉಂಟು ಆ ಕಡೆ ಇದ್ದವರು. ನಿಮ್ಮಲ್ಲಿ ಸ್ಟೂಡೆಂಟ್ ಆಗಿ ಓದಿ ಎ ಸಿ ಆಗಿ ಬಂದಿದ್ದಾರೆ, ಬಂದಿದ್ದಾರೆ ನಿಮ್ಮ ಸ್ಕೂಲ್ಗೆ ತಂದೆ ಬರೀ ಬಂದಿದೆಯಾ? ಇಲ್ಲ ಬರಲಿಲ್ಲ, ಅವ್ರು ಬೇರೆ ಬಂದಿದ್ದಾರೆ. ಅವ್ರು ಬರ್ತಾರೆ ಗೊತ್ತಿಲ್ಲ. ನನ್ನ ಮಕ್ಕಳು ಪಾಲಕರು ಬಡವರು ಶಿಕ್ಷಣದಲ್ಲಿ ಶ್ರೀಮಂತರು. ಶಿಕ್ಷಣದಲ್ಲಿ ನೀವು ಶ್ರೀಮಂತರಾದರೆ ನಿಮ್ಮ ಪಾಲಕರು ಶ್ರೀಮಂತರಾಗ್ತಾರೆ, ನೀವು ಶ್ರೀಮಂತರ. ಅದಕ್ಕೆ ತಂದುಬಿಟ್ಟಿದ್ದಾರೆ ನಿಮ್ಮನ್ನು. ನೀವೀಗ ಶಿಕ್ಷಣಕ್ಕೇನು ಕೊರತೆ ಇಲ್ಲ, ಯಾರು ಬೇಕಾದ್ರೂ ಡಾಕ್ಟರ್ ಆಗ್ಬೋದು, ಯಾರು ಬೇಕಾದ್ರೂ ಇಂಜಿನಿಯರ್ ಆಗ್ಬೋದು. ಮೊದಲು ದುಡ್ಡು ಬೇಕಿತ್ತು, ಅಪ್ಪ ಅಮ್ಮನ ಹತ್ರ ಹಣ ಇಲ್ಲ ಅಂದರೆ ಹೇಗೆ ನಾನು ಡಾಕ್ಟರ್ ಆಗೋದು ಅಂತ. ಈಗ ಸರಿ, ನೀವು ಏನು ಪರ್ಸೆಂಟೇಜ್ ಒಳ್ಳೆ ಮಾಡಿದರೆ ನೀವು ಕೇಳಿದ್ದ ಮೆಡಿಕಲ್ ಸ್ಕೂಲ್ ಸಿಕ್ತವೆ, ನೀವು ಕೇಳಿದ್ದ ಇಂಜಿನಿಯರಿಂಗ್ ಸ್ಕೂಲ್ ಸಿಕ್ತವೆ.
ಅದಕ್ಕೆ ಪೂರ್ವಕವಾಗಿ ಸರ್ಕಾರದಿಂದನೂ ಕೊಡ್ತಾರೆ, ಬ್ಯಾಂಕಿಂದನೂ ಕೊಡ್ತಾರೆ. ನಾವು ಇದ್ದೇವೆ, ಒಳ್ಳೆ ಓದಿ ಶಿಕ್ಷಣದಿಂದ ಶ್ರೀಮಂತಿಕೆ ಬರಬೇಕು ನಮಗೆ. ಆಗ ನಮ್ಮ ಜಿಲ್ಲೆ ನಾವು ಎಲ್ಲ ಎಲ್ಲರಿಗೂ ಎಲ್ಲ ಮೂಲಭೂತ ಸೌಕರ್ಯ ಕೊಟ್ಟಾರ ನೆಲೆ ಅರ್ಥ. ಶಿಕ್ಷಣ ಒಂದು ಕರೆಕ್ಟಾಗಿ ಕೊಟ್ಟರೆ ಎಲ್ಲ ಮೂಲಭೂತ ಸೌಕರ್ಯದಿಂದ ಕೇಂದ್ರ ಬಿಂದು ಶಿಕ್ಷಣ ತಿಳ್ಕೊಂಡಿದೆ. ಯಾವುದು ಅವಶ್ಯಕತೆ ಇರೋದಿಲ್ಲ, ಯಾರ ಹತ್ರ ಕೇಳೋ ಅವಶ್ಯಕತೆ ಅಷ್ಟೇ. ಬೇರೆ ಏನಾದರೂ ಮಾತಾಡ್ತಾರ? ಹಿಂದೇನಾದರೂ ಸಲಹೆ ನಮಗೆ ಸರ್ಕಾರಿ ಮತ್ತು ಅನುದಾನಿತಕ್ಕೆ ಅದನ್ನ ನಾವು ಆದಷ್ಟು ಹಿಂದೆ ಪ್ರಯತ್ನ ಮಾಡಿದ್ವಿ. ಅದು ಮಿಡ್ ಡೇ ಮೀಲ್ಸ್ ಸೈಕಲ್ ಕೂಡ ಅದು ಮೊನ್ನೆ ಹೊರಟೆಯವರ ಇದ್ದಾಗ ಶಿಕ್ಷಣ ಸಚಿವರು ಆದಾಗ ಜಾರಿಗೆ ಬಂತು. ತದನಂತರ ಒಂದೊಂದೇ ಮುಖ್ಯವಾಗಿ ನಮಗೆ ಈ ರೂರಲ್ ಏರಿಯಾ ಸ್ಕೂಲ್ಗಳಿಗೆ ಬೇಕಾಗುತ್ತೆ ಸರ್ ಯೂನಿಫಾರ್ಮ್ ಮತ್ತು ಮುಖ್ಯವಾಗಿ ಬಡ ವಿದ್ಯಾರ್ಥಿ ಇವೆಲ್ಲ ನಮ್ಮ ಹಲಕ್ಕಿ ಸಮಾಜದ ಮಕ್ಕಳೇ ಭಾಳ ಬ್ಯಾಕ್ವರ್ಡ್ ಏರಿಯಾ. ಮತ್ತು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಮಾತ್ರ ನಮ್ಮ ಸ್ಕೂಲಿಂದು ಎಲ್ಲ ಹೈಯೆಸ್ಟ್ ಭಾಳ ಇದೆ, 100% ಸಾಮಾನ್ಯ. ಶೈಕ್ಷಣಿಕವಾಗಿ ಮುಂದಿದ್ದಾರೆ, ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದ ಮಕ್ಕಳು ಹೀಗೆ ಆರ್ಥಿಕವಾಗಿ ಪಡವರು ವಿದ್ಯೆಯಲ್ಲಿ ಶ್ರೀಮಂತರಿದ್ದಾರೆ. ಮುದ್ದು ವಿದ್ಯಾರ್ಥಿಗಳೇ ಇವತ್ತು ನಿಮ್ಮ ಶಾಲೆಗೆ ಆಗಮಿಸಿರುವಂತಹ